ಕೊಡಗಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ KA12 ರಿಜಿಸ್ಟ್ರೇಷನ್ ಹೊಂದಿರುವ KSRTC ಬಸ್ಗಳು ಮಂಚಿನ ನಗರಿಗೆ ಎಂಟ್ರಿ ಕೊಟ್ಟಿವೆ. ದಸರಾ ಪ್ರಯುಕ್ತ ಪ್ರಯಾಣಿಕರ ಓಡಾಟ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಮಡಿಕೇರಿ ಡಿಪೋಗೆ 5 ಅಶ್ವಮೇಧ ಬಸ್ಗಳು ಪಾದಾರ್ಪಣೆ ಮಾಡಿದ್ದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ನೂತನ ಬಸ್ಗಳನ್ನು ಉದ್ಘಾಟಿಸಿದರು. ಪೂಜೆ ಸಲ್ಲಿಸಿದ ಬಳಿಕ ಖುದ್ದು ಬಸ್ ಏರಿದ ಮಂತರ್ ತಾವೇ ಬಸ್ ಚಲಾಯಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿದರು. ರಾಜ್ಯ ಸಾರಿಗೆ ಇಲಾಖೆಯಿಂದ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸಚಿವ ರಾಮಲಿಂಗ ರೆಡ್ಡಿ ಅವರಿಗೆ ಶಾಸಕ ಮಂತರ್ ಧನ್ಯವಾದ ಸಲ್ಲಿಸಿದರು. ದಸರಾ ಹಿನ್ನೆಲೆ ಮಡಿಕೇರಿಯಿಂದ ಮೈಸೂರು ಬೆಂಗಳೂರು ಮಾರ್ಗವಾಗಿ ಬಸ್ ಸಂಚಾರ ಆರಂಭಿಸಿದೆ. ದಸರಾ ಕಳೆದ ಬಳಿಕ ಜಿಲ್ಲೆಯ ಅಗತ್ಯವಿರುವ ಮಾರ್ಗದಲ್ಲಿ ಶಾಶ್ವತವಾಗಿ ಬಸ್ಗಳು ಸಂಚರಿಸಲಿದೆ. ಮುಂದೆ ಮಡಿಕೇರಿ ಕುಶಲನಗರ ಡಿಪೋಗೆ ಬರುವ ಬಸ್ಗಳು KA12 ರಿಜಿಸ್ಟ್ರೇಷನ್ ಆಗಿರಬೇಕೆಂದು ಹೇಳಿದ ಮಂತರ್ ಸಿಬ್ಬಂದಿಗಳು ಸರಿಯಾಗಿ ಬಸ್ಗಳ ನಿರ್ವಹಣೆ ಮಾಡುವಂತೆ ಸೂಚಿಸಿದರು. ಅಶ್ವಮೇಧ ಬಸ್ ನಾವು ಶನಿವಾರ ಸಂತೆ ಬಸ್ ಡಿಪೋಗೆ ಅಂದ್ರೆ ಬಸ್ ಸ್ಟ್ಯಾಂಡ್ಗೆ ಗುದ್ದಲಿ ಪೂಜೆ ಮಾಡಿದ ಸಂದರ್ಭದಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅವರು ಹಾಗೆ ನಿಮ್ಮ KSRTC MD ಅವರಾದ ಅನ್ಬು ಕುಮಾರ್ ಅವರು ಇಮಿಡಿಯೇಟ್ ಆಗಿ 5 ಅಶ್ವಮೇಧ ಬಸ್ ಕೊಡ್ತೀನಿ ಮಂತರ್ ಅಂತ ಅಂದಾಗ ಅಪ್ಪ ಆ ಮಾತು ತಕ್ಕಂಗೆ ಅವರು ನೆಡೆಸ್ಕೊಂಡು ಹೋದ್ರು. ನಾನು ಒಂದು ಸವಾಲು ಕೇಳಿದ್ದೆ ಅವತ್ತು, ಸರ್ ನಮ್ಮ ಮಡಿಕೇರಿ ಡಿಪೋ ಇರಬಹುದು ಇಲ್ಲಾಂದ್ರೆ ಪುತ್ತೂರು ವಿಭಾಗದ ಬಸ್ಗಳೆಲ್ಲ ಹೇಳ್ದಂಗೆ 21 ರಿಜಿಸ್ಟ್ರೇಷನ್ 19 ರಿಜಿಸ್ಟ್ರೇಷನ್ ಆಗಿದ್ದ ಸಂದರ್ಭದಲ್ಲಿ ನಮ್ದೊಂದು ಕೊಡಗಿನ ಏನು ಹೆಮ್ಮೆ ಅಂತಂದ್ರೆ KA12 ರಿಜಿಸ್ಟ್ರೇಷನ್ ಇತ್ತೀಚೆಗೆ ನಮಗೆ ಒಂದು ಬಸ್ ಆಗಿರಲಿಲ್ಲ. ಅದು ನೀವು ಹೇಳ್ದಂಗೆ ನಾವು ಚಿಕ್ಕವರಿದ್ದಾಗ KA12 ಗಾಡಿಗಳು ವಿಶೇಷವಾಗಿ ಕೊಡಗಿನ ಅದು ಒಂದು ಹೆಮ್ಮೆ ಅಂತ ವಿಚಾರ. ಅದಕ್ಕೋಸ್ಕರ ಮೊದಲೇ ಬಾರಿ ನಮ್ಮ ಮಡಿಕೇರಿ ಡಿಪೋ ವ್ಯಾಪ್ತದಲ್ಲಿ 5 ಬಸ್ಗಳು KA12 F0001 2 3 4 5 ಬಸ್ಗಳು ನಾವೀಗ ನಮ್ಮ ಇಲಾಖೆಗೆ ಇವತ್ತಿಂದ ದಸರಾ ಪ್ರಯುಕ್ತಕ್ಕೆ ಚಾಲನೆ ಮಾಡ್ತಾರೆ. ದಸರಾ ನಂತರ ಅದನ್ನ ಮಾಮೂಲಿ ರೂಟ್ಗಳಿಗೆ ಹಾಕೋಕ್ಕೆ ನಾವು ಅವರು ಯಾರು ರೂಟ್ಗಳು ಫೈನಾನ್ಷಿಯಲಿ ಇರ್ಬೋದು ಸಾರ್ವಜನಿಕರಿಗೆ ಅನುಕೂಲ ಆಗಂತ ರೂಟ್ಗಳು ನೋಡಿಕೊಂಡು ಇದು ಇಂಟರ್ ಸಿಟಿ ಬಸ್ಗಳು ಇದು ಅಂದರೆ ಇಂಟರ್ ತಾಲೂಕು ಬರೋದಿಲ್ಲ ಇದು ಇಂಟರ್ ಡಿಸ್ಟ್ರಿಕ್ಟ್ ಇಂಟರ್ ಸಿಟಿ ಬಸ್ಗಳಾಗಿರೋದ್ರಿಂದ ದೊಡ್ಡ ರೂಟ್ಗಳಿಗೆ ಮಾಡ್ತಾರೆ. ಅಶ್ವಮೇಧ ಬಸ್ಸು ನನಗೆ ಗೊತ್ತಿರೋಂಗೆ ರಿವ್ಯೂಸ್ ತುಂಬ ಚೆನ್ನಾಗಿದೆ, ಬೇರೆ ಬಸ್ಗಳಿಗಿಂತ ಚೆನ್ನಾಗಿ ಸರ್ವಿಸ್ ಕೊಡ್ತಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮ ಸಿಬ್ಬಂದಿಗಳು ನಾನು ಏನು ಹೇಳ್ತೀನಿ ಅಂತಂದ್ರೆ ಹೊಸ ಬಸ್ಸು ನಮ್ಮ ಬಸ್ಗಳು ಅಂತ ಅಂದ್ಕೊಂಡು ಕ್ಲೀನಾಗಿ ಉಪಯೋಗಿಸ್ಕೊಂಡು ಕ್ಲೀನಾಗಿ ಅಂತಂದರೆ ಮೇಂಟೆನೆನ್ಸ್ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡ್ರೆ ಇನ್ನೂ 10 ಬಸ್ ಜಾಸ್ತಿ ಕೇಳ್ಬೋದು. ಅದೇ ರೀತಿಯಲ್ಲಿ ನಾವು ಸಾರ್ವಜನಿಕಕ್ಕೆ ಖುಷಿಯಾಗಿ ನಾವು ಒಂದು ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಇನ್ನೂ ಜನಸಂಖ್ಯೆ ಜಾಸ್ತಿಯಾಗಿ ಬರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಗ್ಯಾರಂಟಿಲಿ ಅಂದರೆ ಶಕ್ತಿ ಯೋಜನೆ ನಾವು ಕೊಡ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಓಡಾಡ್ತಾವೆ, ಅವರು ಗೌರವ ತಕ್ಕಂಥ ಕೆಲಸ ಮಾಡಿಕೊಂಡು ನಮಗೆ ಈಗ ಮೊದಲೇ ಬಾರಿ ನಮ್ಮ RTOಗೆ KA12F ರಿಜಿಸ್ಟ್ರೇಷನ್ ಆಗಿದೆ. ಮಾತ್ರ ಇದರಿಂದ ಬರೋಂಥ ಎಲ್ಲ ಬಸ್ಸು ಕುಶಾಲನಗರ ಡಿಪೋ ಆಗಿರ್ಬೋದು ಮುಂದೆ ಮಡಿಕೇರಿ ಡಿಪೋ ಅಂತ ಹೊಸ ಬಸ್ಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲನೂ KA12 ರಿಜಿಸ್ಟ್ರೇಷನೇ ಮಾಡಬೇಕು. ನಮ್ಮ ಮಡಿಕೇರಿ ಹಾಗೆ ನಮ್ಮ ಜಿಲ್ಲೆಗೆ ಒಂದು ಗೌರವಂತ ತರ ಕೆಲಸ ನಾವು ಮಾಡೋಣ. ಆ 12 ನ ಉಳಿಸ್ಕೊಳ್ಳೋಕೆ ನಿಮ್ಮದು ಜವಾಬ್ದಾರಿ ನಮ್ಮ ಸಿಬ್ಬಂದಿಗಳು ಅಂತ ಹೇಳ್ತಾ. ಇದುವರೆಗೂ ಹೊರ ಜಿಲ್ಲೆಗಳ ಬಸ್ಗಳೇ ಕೊಡಗಿನಲ್ಲಿ ಸಂಚರಿಸುತ್ತಿತ್ತು. ಇದೀಗ KA12F0001 ರಿಜಿಸ್ಟ್ರೇಷನ್ ಹೊಂದಿರುವ ಸುಸಜ್ಜಿತವಾದ 5 ಅಶ್ವಮೇಧ ಬಸ್ಗಳು ಕೊಡಗು ಡಿಪೋ ಸೇರಿದ್ದು ಜಿಲ್ಲೆಗೆ ಹೆಮ್ಮೆ ತರಿಸಿದೆ. ಶಾಸಕ ಮಂತರ್ ಅವರ ಕಾಳಜಿಗೆ ಸಾರ್ವಜನಿಕ ವಲಯದಲ್ಲೂ ಪ್ರಶಂಸೆ ವ್ಯಕ್ತವಾಗಿದೆ. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಡಿಪೋ ವ್ಯವಸ್ಥಾಪಕ ಮೆಹಬೂಬ್ ಅಲಿ, ಕ್ಷ ಬಿ ವೈ ರಾಜೇಶ್, ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು ಮತ್ತಿತರರು ಇದ್ದರು.